ಕಲ್ ಕಲರ್ ಫ್ರೂಟ್ಸ್ ಹಾಕಿದ್ರಲ್ಲ ಮೇಡಮ್, ಯಾವ್ಯಾವ್ದು? ಇದರಲ್ಲಿ ಬಾಳೆಹಣ್ಣು, ಮಾವಿನ ಹಣ್ಣು, ನೆಕ್ತರೀನು, ದ್ರಾಕ್ಷಿ, ಹಸೂರ್ದು ಎಲ್ಲ ಹಾಕಿದ್ದೀನಿ. ಇವಾಗ ನೋಡಿ, ಕಿವಿ ಹಾಕೋ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಅದಕ್ಕೆ ಡ್ರೈ ಫ್ರೂಟ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಡ್ರೈ ಫ್ರೂಟ್ಸ್ ಎಷ್ಟು ಬೇಕೋ ಅಷ್ಟು ಟಾಪ್ ಮಾಡ್ಕೋಬೋದು. ಈಗ ಏನೆಲ್ಲ ಬೇಕಂದ್ರೆ ನೋಡೋಣ. ಎಳ್ಳು, ಹಾಲು, ಹಾಗೆ ಕಸ್ಟರ್ಡ್ ಪೌಡ್ರು, ಮತ್ತೆ ಹಾಲಿಂದು ಕ್ರೀಮು, ಆ್ಯಪಲು, ಮಾವಿನ ಹಣ್ಣು, ಒಂದು ಚೆರಿ, ಕಿವಿ, ಮತ್ತು ನೆಕ್ಟರೀನು, ಬಾಳೆಹಣ್ಣು, ಹಸಿರು ಗ್ರೇಪ್ಸು, ಮತ್ತು ಕಾರ್ಡಮಮ್ ಪೌಡರು, ಡ್ರೈ ಫ್ರೂಟ್ಸು, ಮತ್ತು ಕೆಂಪು ದ್ರಾಕ್ಷಿ. ಹಾಲು 700 ml ಇವಾಗ ಕಾದಿರೋದೇ ಹಾಲದು, ಅದನ್ನ ಪಾತ್ರೆಗೆ ಹಾಕ್ಕೊಂಡು ಫ್ಲೇಮ್ ಮೇಲೆ ಇಡಿ, ಮೀಡಿಯಮ್ ಫ್ಲೇಮ್ ಮೇಲೆ ಇಡಿ. ಅದರಲ್ಲಿ 3 ಟೇಬಲ್ ಸ್ಪೂನ್ನ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಕಸ್ಟರ್ಡ್ ಪೌಡ್ರು ಕರಗಿಸ್ಲಿಕ್ಕೆ. ಬಿಸಿ ಆಗ್ತಾ ಇದೆ ಹಾಲು, ಬಾಯ್ಲ್ ಆಗ್ತಾ ಇದೆ, ಕುದೀತಾ ಇದೆ. ಈಗ ಅದಕ್ಕೆ ಸಕ್ಕರೆ ಹಾಕಿ. ನೀವು ಸಕ್ಕರೆ ಹಾಕಿದಾರಲ್ಲ ಮೇಡಮ್, ಇದು ಡಯಾಬಿಟಿಕ್ ಪೇಷಂಟ್ ತಿನ್ಬೋದಾ? ತಿನ್ಬೋದು, 2-3 ಟೇಬಲ್ ಸ್ಪೂನ್ ಅಷ್ಟು. ಏನು ತುಂಬ ಸಕ್ಕರೆ ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಯಾಕಂದ್ರೆ ನ್ಯಾಚುರಲ್ ಸಕ್ಕರೆ ಇದೆಯಲ್ಲ ಫ್ರೂಟ್ಸ್ನಲ್ಲಿ. ಈಗ ಕಸ್ಟರ್ಡ್ ಪೌಡ್ರಿಗೆ 3 ಟೇಬಲ್ ಸ್ಪೂನು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕರಗಿಸ್ಕೊಳ್ಳಿ. ಅದರಲ್ಲಿ ಗಂಟುಗಳು ಎಲ್ಲ ಏನೂ ಇರಬಾರ್ದು, ಆ ಥರ ಕರಗಿಸ್ಬಿಡಿ. ಎಲ್ಲನೂ ಪೇಸ್ಟ್ ಆಗಿ ಸೆಮಿ ಪೇಸ್ಟ್ ಆಗಬೇಕು. ಒಂದು ಪ್ರಶ್ನೆ, ಕಸ್ಟರ್ಡ್ ಪೌಡರ್ ಹಾಕದೇ ಇದ್ರೆ ಏನಾಗ್ತದೆ? ಅದು ದಪ್ಪ ಆಗಿ ಬರಲಿಕ್ಕೆ ಕಸ್ಟರ್ಡ್ ಪೌಡ್ರೇ ಇದಕ್ಕಿರೋದು. ಅದಕ್ಕೋಸ್ಕರ ಆ ಫ್ರೂಟ್ ಕಸ್ಟರ್ಡ್ ಅಂದಮೇಲೆ ಕಸ್ಟರ್ಡ್ ಪೌಡ್ರ್ ಹಾಕಬೇಕಾಗತ್ತೆ. ಈಗ ಕುದೀತಾ ಇರೋ ಹಾಲಿಗೆ ಕಸ್ಟರ್ಡ್ದು ಮಾಡಿಟ್ಟಿದೀವಲ್ಲ ಮಿಕ್ಸು, ಅದನ್ನು ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಡಿ, ಮತ್ತೆ ಕೈ ಆಡಿಸ್ತಾ ಇರಿ, ಕೈ ಬಿಡದೆಲೆ. ದಪ್ಪ ಆಗಿ ಬರಬೇಕದು, ದಪ್ಪ ತಳದ ಪಾತ್ರೆ ಇಡಿ, ಇಲ್ಲದಿದ್ರೆ ಸೀದೋಗ್ಬಿಡತ್ತೆ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕೈ ಆಡಿಸ್ತಾ ಇರಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಯ್ತು. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಕನ್ಸಿಸ್ಟೆನ್ಸಿ ಹೇಗಿರುತ್ತೆ ಅಂತನ್ಬಿಟ್ಟು. ಆರಿದ್ಮೇಲೆ ಇನ್ನೂ ದಪ್ಪ ಆಗಿ ಬರುತ್ತೆ, ಅದು ಕರೆಕ್ಟಾಗಿ ಮಿಕ್ಸ್ ಆಯ್ತು. ಈಗ ಫ್ಲೇಮ್ನ ಸ್ವಿಚ್ ಆಫ್ ಮಾಡಿ, ಮತ್ತೆ ಒಂದು ಸ್ವಲ್ಪ ವೆನಿಲಾ ಎಕ್ಸ್ಟ್ರಾಕ್ಟ್ ಹಾಕೊಂಡು ಒಂದು ಮಿಕ್ಸ್ ಕೊಡಿ. ಈ ಆರ್ಟಿಫಿಷಿಯಲ್ ವೆನಿಲಾ ಎಕ್ಸ್ಟ್ರಾಕ್ಟ್ ಹಾಕೋ ಬದಲಾಗಿ ಬೇರೆ ಏನಾದರೂ ಆಲ್ಟರ್ನೇಟಿವ್ ಇದೆಯಾ? ಹಾಕೋಬಹುದು ಏಲಕ್ಕಿ ಪುಡಿ. ಈಗ ನೋಡಿ, 2 ಟೇಬಲ್ ಸ್ಪೂನ್ ಕ್ರೀಮ್ನ ಹಾಕ್ಬಿಟ್ಟು ಹೇಗೂ ಬಿಸಿ ಇದೆಯಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಯ್ತು, ಈಗ ಮಿಕ್ಸ್ ಆಯ್ತು. ಈಗ ಅದನ್ನ ಆರ್ಲಿಕ್ಕೆ ಬಿಡಬೇಕು. ಫ್ರಿಜ್ ನಲ್ಲಿ ಇಡಬೇಕಾ? ಬೇಡ, ಫ್ರಿಡ್ಜ್ ಅಲ್ಲಿ ಇಡೋದು ಬೇಡ. 1/2 ಗಂಟೆ ಹೊರಗಿಟ್ಬಿಟ್ರೆ ಆರ್ಬಿಡತ್ತೆ, ಯಾಕಂದ್ರೆ ಬಿಸಿ ಇರೋದು ಫ್ರಿಡ್ಜ್ ಅಲ್ಲಿ ಇಡಬಾರ್ದಲ್ವಾ. ಹೊರಗಡೆ ಇಟ್ಟರೆ ಚೆನ್ನಾಗಿ ಆರ್ಬಿಡತ್ತೆ, ಆರ್ಬೇಕು. ಈಗ ನೋಡಿ, ಆರಿದ್ದನ್ನ ಬೌಲ್ಗೆ ಹಾಕೊಳ್ಳಿ, ಮಿಕ್ಸಿಂಗ್ ಬೌಲ್ಗೆ. ಅದಕ್ಕೆ ಇವಾಗ ಬಾಳೆಹಣ್ಣು ನಾನೆಲ್ಲ 1/2 ಕಪ್ ಹಾಕಿದ್ದೀನಿ, ಹೆಚ್ಚು ಕಡಿಮೆ ಮಾಡ್ಕೋಬಹುದು ಅವರವರ ಟೇಸ್ಟಿಗೆ ಅನುಗುಣವಾಗಿ. ಮಾವಿನ ಹಣ್ಣು, ಹಾಗೆ ಕೆಂಪು ದ್ರಾಕ್ಷಿ ಕಟ್ ಮಾಡಿ ಹಾಕಿದ್ದೀನಿ, ಯಾಕಂದ್ರೆ ಫ್ಲೇವರ್ ತಗೋಬೇಕಲ್ವಾ. ಹಸಿರು ದ್ರಾಕ್ಷಿ ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ನೆಕ್ಟರಿನಲ್ಲಿ ಸಿಗತ್ತೆ ಈಗ, ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕಿದ್ದೀನಿ. ಆ್ಯಪಲು 1/2 ಕಪ್ಪು, ಕಿವಿ ಫ್ರೂಟ್ 1/2 ಕಪ್ಪು. ಈಗ ನೆಕ್ಟರಿನ ಮತ್ತೆ ಕಿವಿ ಫ್ರೂಟ್ ಎಲ್ಲ ಕಡೆ ಸಿಗೋದಿಲ್ಲ, ನಮ್ಮ ಊರಲ್ಲಿ ಸಿಗೋ ಯಾವ ಹಣ್ಣು ಹಾಕ್ಬಹುದು? ಅದಕ್ಕೆ ಈ ಬನಸ್ಪತ್ರಿ ಅಂತ ಸಿಗತ್ತಲ್ಲ, ಮಸ್ಕ್ ಮೆಲನ್ ಅಂತಾರಲ್ಲ, ಅದು ಹಾಕೋಬಹುದು. ಆರ್ ಮತ್ತೆ ಪಪ್ಪಾಯ ಹಾಕೋಬಹುದು. ಆಮೇಲೆ ಟಾಪ್ ಮಾಡ್ಲಿಕ್ಕೆ ನೀವು ದಾಳಿಂಬೆ ಯೂಸ್ ಮಾಡಬಹುದು, ದಾಳಿಂಬೆ ಸಿಗತ್ತಲ್ಲ, ನನಗೆ ಇಲ್ಲಿ ಸಿಗ್ಲಿಲ್ಲ. ಈಗ ಏಲಕ್ಕಿ ಪುಡಿ ಹಾಕೊಳ್ಳಿ 1 ಟೀಸ್ಪೂನು, ನಾನು ಆಪ್ಷನಲ್ ಅಂತ ಬರೆದಿದ್ದೀನಿ, ಅಂದ್ರೆ ಅವರವರ ಟೇಸ್ಟಿಗೆ ಅನುಗುಣವಾಗಿ ಹಾಕೊಳ್ಳೋದು. ಈಗ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮಿಕ್ಸ್ ಆಯ್ತು ಚೆನ್ನಾಗಿ. ಈಗ ಅದಕ್ಕೆ ಡ್ರೈ ಫ್ರೂಟ್ಸ್ ಇಂದ ಟಾಪ್ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಯಾವ್ಯಾವ್ದು ಹಾಕಿದ್ರಿ? ಅದಕ್ಕೆ ನಾನು ಕಪ್ಪು ದ್ರಾಕ್ಷಿ, ಮತ್ತೆ ಇನ್ನೊಂದು ತರ ದ್ರಾಕ್ಷಿ ಸಿಗತ್ತೆ ಇಲ್ಲಿ, ಅದು ಸ್ವಲ್ಪ ಗೋಡಂಬಿ, ಮತ್ತೆ ಸ್ವಲ್ಪ ಬಾದಾಮಿ ಹಾಕಿದ್ದೀನಿ. ಮತ್ತೆ ಅದನ್ನ ಒಂದೇ ಒಂದು ಚೆರಿ ಫ್ರೂಟ್ ಇಟ್ಬಿಟ್ಟು ಟಾಪ್ ಮಾಡಿ. ಆಯ್ತು, ಈಗ ರೆಡಿ ಆಯ್ತು. ಅದನ್ನ ಕೂಲ್ ಮಾಡ್ಬಿಟ್ಟು ಸರ್ವ್ ಮಾಡಿ.
ತಣ್ಣಗೆ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸರ್ವ್ ಮಾಡಿ. ನಾನು ಇದರ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.